ಪಾದಯಾತ್ರೆ ಇವತ್ತು ಎರಡನೇ ದಿವಸ ಇಳ್ಕಲಿಂದ ನಮ್ಮ ಸಾರ್ವಜನಿಕರು ಏನು ಹೇಳ್ತಾರೆ ಕೇಳೋಣ. ದೊಡ್ಡನಗೌಡ ಪಾಟೀಲ್ ದೊಡ್ಡನಗೌಡ ತಾವು ಪಾದಯಾತ್ರೆಗೆ ಭಾಗವಹಿಸಿದ್ದಾರೆ. ನೋಡಿ, ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಹಗರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ. ಇವತ್ತು ವಿಶೇಷವಾಗಿ ಅಹಿಂದ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಂಥ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಅದೇ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ತಮ್ಮ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಹೇಳ್ತಾರೆ, ನಾನು ಅಹಿಂದ, ನಾನು ದಲಿತರ ಪರವಾಗಿ, ಎಸ್ ಸಿ ಎಸ್ ಟಿ ಪರವಾಗಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅದೇ ಎಸ್ ಸಿ ಎಸ್ ಟಿ ಸಮಾಜದ ಏನು ಮೀಸಲಾಗಿರ್ತಕ್ಕಂಥ ಹಣವನ್ನು, ಸುಮಾರು 25,000 ಕೋಟಿ ರೂಪಾಯಿ ಹಣವನ್ನು ಇನ್ನಿತರ ಯೋಜನೆಗಳಿಗೆ ಬಳಸ್ಕೊಂಡಿದ್ದಾರೆ. ಇದು ತಪ್ಪಲ್ವಾ? ಯಾಕೆಂದರೆ ಅವರಿಗಾಗಿ ಮೀಸಲಿಟ್ಟಂಥ ಹಣ ಯಾವುದೇ ಕಾರಣಕ್ಕೂ ಬಳಸಲಿಕ್ಕೆ ಬರೋದಿಲ್ಲ, ಕಾನೂನಿನಲ್ಲಿ ಅವಕಾಶ ಇಲ್ಲ, ಅದು ಮುಖ್ಯಮಂತ್ರಿಗಳಿಗೂ ಗೊತ್ತು. ಇವತ್ತು ಸುಮಾರು 25,000 ಕೋಟಿಗೂ ಹೆಚ್ಚು ಹಣವನ್ನು ಎಸ್ ಸಿ ಎಸ್ ಟಿ ಸಮುದಾಯದ ಮೀಸಲಿಟ್ಟ ಹಣ, ಯಾರು ಬಡವರಿಗೆ ಮನೆ ಕೊಡಬೇಕಾಗಿತ್ತು, ಯಾರಿಗೆ ಬಡವರಿಗೆ ಭೂಮಿ ಕೊಳ್ಳಲಿಕ್ಕೆ ಕೊಡಬೇಕಾಗಿತ್ತು, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕಾಗಿತ್ತು, ಅಂಥ ಹಣವನ್ನು ಇವತ್ತು ಬೇರೆ ಕೆಲಸಕ್ಕೆ ಬಳಸ್ಕೊಂಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಒಂದು ಕಡೆ. ಹಾಗೆಯೇ ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿ ಹಣದಲ್ಲಿ ಇಲ್ಲ, 87 ಕೋಟಿ ರೂಪಾಯಿ ಅಷ್ಟ ಅಂಥೇಳಿ ವಿಧಾನಸಭೆಯಲ್ಲಿ ಒಪ್ಕೊಂಡಿದ್ದಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಹಾಗೂ ಅವರೇ ಆರ್ಥಿಕ ಸಚಿವರು ಯಾವುದೇ ಹಣ ಬಿಡುಗಡೆ ಬೇಕಾದ್ರೆ ಒಂದು 3 ಕೋಟಿಗಿಂತಲೂ ಹೆಚ್ಚು 5 ಕೋಟಿಗಿಂತಲೂ ಹೆಚ್ಚು ಹಣ ಬಿಡುಗಡೆ ಆಗಬೇಕಾದ್ರೆ ಸಂಪುಟ ಸಭೆಯಲ್ಲಿ ಅನುಮೋದನೆಯನ್ನು ಪಡ್ತಾರೆ. ಮೂಗಿನ ನೇರದಲ್ಲೇ ನಡೆದಿರತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು. ಈ ಕಾಂಗ್ರೆಸ್ ಸರ್ಕಾರದ ಈ ದುರ್ವ್ಯವಹಾರ ಮತ್ತು ವಿಶೇಷವಾಗಿ ಮೂಡದಲ್ಲಿ ಇವತ್ತು ಬರೀ ಸಿದ್ದರಾಮಯ್ಯನವರು 14 ಸೈಟ್ ಪಡೆದಾರೆ ಅಂತೇಳಿ ಪಾದಯಾತ್ರೆ ನಡೀತಾ ಇಲ್ಲ, ಅವರೇ ನೇಮಿಸಿದಂಥ ಮೂಡದ ಅಧ್ಯಕ್ಷರು ಇವತ್ತು ಅವರೇ ಹೇಳಿದ್ದಾರೆ ಸುಮಾರು 4-5 ಸಾವಿರ ಕೋಟಿ ರೂಪಾಯಿ ಇಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ. ಆದ್ದರಿಂದ ಬಡವರು ಯಾರು ಜಮೀನು ಕಳ್ಕೊಂಡಾರ ಇವತ್ತಿಗೆ ಅವ್ರಿಗೆ ಸೈಟ್ ಕೊಟ್ಟಿಲ್ಲ, ಏನು ಪರಿಹಾರ ಕೊಟ್ಟಿಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು ಇದನ್ನು ಈ ನಾಡಿಗೆ ಬೆಳಕು ಚೆಲ್ಲಬೇಕು, ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಹಗರಣಗಳನ್ನು ಇವತ್ತು ನಾವು ಜನತೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಕ್ಲೀನ್ ಹ್ಯಾಂಡು, ನಾನು ನಂದು ತೆರೆದ ಪುಸ್ತಕ ಅಂಥೇಳಿ ಇಷ್ಟು ವರ್ಷ ಹೇಳ್ಕೊಂಡು ಬಂದಿದ್ದರು. ಈಗ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇದೆ ಇವ್ರದ್ದು ಎಷ್ಟು ಕ್ಲೀನ್ ಹ್ಯಾಂಡು, ಎಷ್ಟು ತೆರೆದ ಪುಸ್ತಕ ಅನ್ನೋದು ಸಾಮಾಜಿಕವಾಗಿ ಸಾರ್ವಜನಿಕರಿಗೆ ಗೊತ್ತಾಗ್ತಕ್ಕಂಥದ್ದು. ಆದ್ದರಿಂದ ನಾನು ಹೇಳ್ತೀನಿ, ಈ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು, ಜನರ ಪರವಾಗಿ ಆಡಳಿತ ಕೊಡ್ತಕ್ಕಂಥ ಸರ್ಕಾರವನ್ನು ಕರ್ನಾಟಕ ರಾಜ್ಯದ ಜನತೆ ಆಯ್ಕೆ ಮಾಡ್ತಾರೆ ಅನ್ನೋ ಒಂದು ಅಭಿಲಾಷೆಯನ್ನು ಅಲ್ಲ ತನಿಖೆ ಆಗಲಿಲ್ಲ, ಯಾರು ಈಗ ಅವರೇ ಅಧಿಕಾರದಲ್ಲಿದ್ದಾರೆ, ತನಿಖೆ ಆಗಲಿ. ಈಗ